ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಲಂಚ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಏನಾದರೂ ಸ್ವಲ್ಪ ತಿಳಿಯಾಗಿ ಸಾರು ಮಾಡೋಣ, ಬೆಂಡೆಕಾಯಿನ ಯೂಸ್ ಮಾಡಿ ತಿಳಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ಬೆಂಡೆಕಾಯಿನ ಯೂಸ್ ಮಾಡಿ ತಿಳಿ ಸಾರು ಟ್ರೈ ಮಾಡಿದ್ದೀರಾ? ಯೂಶಲಿ ಬೆಂಡೆ ಹುಳಿ ಅಂತ ಮಾಡ್ತಾನೆ ಇರ್ತೀವಿ, ಬೆಂಡೆಕಾಯಿ ಗೊಜ್ಜು ಎಲ್ಲ ಮಾಡ್ತಾನೆ ಇರ್ತೀವಿ, ಅದಕ್ಕೆಲ್ಲ ಸ್ವಲ್ಪ ಕಾಯಿ ಮಸಾಲೆ ಎಲ್ಲ ರುಬ್ಬಿ ಹಾಕಬೇಕಾಗತ್ತೆ. ಆದರೆ ಇದನ್ನು ಟ್ರೈ ಮಾಡಿ, ಬಿಸಿಲಿಗೆ ಬೇಸಿಗೆ ಹೆಚ್ಚಾಗಿದೆ ಅಲ್ವಾ, ತುಂಬ ಮಸಾಲೆ ಹಾಕಿರೋವಂಥ ಸಾಂಬಾರುಗಳೆಲ್ಲ ಸೇರಲ್ಲ, ಆವಾಗ ಇದನ್ನು ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು. ಇಲ್ಲಿ ನಾನು ಕುಕ್ಕರ್ಗೆ ಕಾಲು ಕಪ್ ಆಗೋಷ್ಟು ತೊಗರಿ ಬೇಳೆನ ನೀಟಾಗಿ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಬೇಯಿಸೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ. ಇಲ್ಲಿ ತಿಳಿ ಮಾಡ್ತಾ ಇರೋದ್ರಿಂದ ನಾನು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಮುಂದಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎರಡು ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಇದು ಜ್ಯಾಮ್ ಟೊಮ್ಯಾಟೊ, ಆ ನಂತರ ನಾನು ಇದಕ್ಕೆ ಸ್ವಲ್ಪ ಹುಣಸೆ ರಸನೂ ಸಹ ಸೇರಿಸ್ತೀನಿ. ಹುಳಿ ಟೊಮ್ಯಾಟೊ ತೊಗೊಂಡಿದ್ದರೆ ಹುಣಸೆ ರಸ ಏನೂ ಹಾಕೋದು ಬೇಡ. ಕಾಲು ಕಪ್ ಬೇಳೆಗೆ ಎರಡು ಟೊಮ್ಯಾಟೊ ಹಾಕಿದ ನಂತರ ಇದಕ್ಕೊಂದು ಅರ್ಧ ಚಮಚ ಆಗೋಷ್ಟು ಅರಶಿನ ಪುಡಿ, ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕಿ ನೀಟಾಗಿ ಮುಚ್ಚಿ ಇದನ್ನು ಒಂದು ಮೂರರಿಂದ ನಾಲ್ಕು ವಿಸಲ್ ಆದ್ರೂ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಳೆ ನಮಗೆ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ವಿಸಲ್ ತೆಗೆದಿಟ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಒಂದು ಮೂರು ದಿನ ಆಗೋಗಿತ್ತು ತಂದು, ಇನ್ನೂ ಒಂದು ಸ್ವಲ್ಪ ದಿನ ಇಡೋಣ ಅಂತ ಅಂದರೆ ಬೇಡ, ಒಂದು ಸ್ವಲ್ಪ ಬಾಡ್ದಂಗೆ ಆಗಿಬಿಡತ್ತೆ, ಬಲ್ತಿದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಬೇಗ ಮುಗಿಸ್ಬಿಡೋಣ ಅಂತ ಇವತ್ತೇ ಮಾಡ್ತಾ ಇದ್ದೀನಿ. ನನಗೆ ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ, ತರಕಾರಿಗಳಲ್ಲಿ ಫೇವ್ರೆಟ್ ತರಕಾರಿ. ಇದ್ರ ಪಲ್ಯ ಅಂತೂ ತುಂಬಾ ಇಷ್ಟ, ಗೊಜ್ಜಾಗಿರ್ಬೋದು, ಈ ರೀತಿ ಸಾಂಬಾರಾಗಿರ್ಬೋದು ತುಂಬ ಇಷ್ಟ ಆಗುತ್ತೆ ನನಗೆ. ಇಲ್ಲಿ ನಾನು ಕಾಲು ಕೆ ಜಿ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ. ಸಾಂಬಾರು ಹುಳಿ ಈ ರೀತಿ ಮಾಡಬೇಕಾದ್ರೆ ಬೆಂಡೆಕಾಯಿನ ನಾವು ಯಾವತ್ತೂ ಸ್ವಲ್ಪ ತೊಗೋಬೇಕು. ಕಾಲು ಕೆ ಜಿ ಆಗೋಷ್ಟು ತೊಗೊಂಡ್ರೆ ಇದನ್ನು ಚೆನ್ನಾಗಿ ಹುರಿದಿದ್ದಾದ ನಂತರ ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತೆ, ತುಂಬ ಜಾಸ್ತಿ ತುಂಬಿಡಬಾರ್ದು ಸಾಂಬಾರಿಗೆ ಹುಳಿಗೆ ಪೂರ್ತಿ ತರಕಾರಿನ. ಇರೋ ಮೂರು ಜನಕ್ಕೆ ಎರಡು ಹೊತ್ತಿಗೆ ಇದು ಕರೆಕ್ಟಾಗಿ ಆಗುತ್ತೆ ಇಷ್ಟು ತರಕಾರಿ. ಇವಾಗ ಬೆಂಡೆಕಾಯಿನ ಮೊದಲಿಗೆ ಇಲ್ಲಿ ಫ್ರೈ ಮಾಡ್ಕೋಬೇಕು. ಆ ಕಡೆ ಕುಕ್ಕರ್ನಲ್ಲಿ ಬೇಳೆ ಹಾಗೆ ಟೊಮ್ಯಾಟೊ ಬೇಯಲಿಕ್ಕಿಟ್ಟಿದ್ದೀನಿ, ಈ ಕಡೆ ಬೆಂಡೆಕಾಯಿನ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ತೆಗೆದಿಟ್ಕೋಬೇಕು. ನೀವು ಎಷ್ಟೇ ಬೆಂಡೆಕಾಯಿ ಹಾಕಿದ್ರೂ ಅದು ಟೈಮ್ ತೊಗೊಳ್ಳುತ್ತೆ ಫ್ರೈ ಆಗಲಿಕ್ಕೆ, ಅದರಲ್ಲಿರೋ ಅಂಥ ಲೋಳೆ ಏನಿದೆಯಲ್ಲ ಅದೆಲ್ಲ ಹೋಗಬೇಕು ಅಂದರೆ ಒಂದು 15-20 ನಿಮಿಷನಾದ್ರೂ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿಬೇಕು. ಅದು ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಬೇಳೆ ಹಾಗೆ ಟೊಮ್ಯಾಟೊ ಬೇಯಲಿಕ್ಕಿಟ್ಟಿದ್ನಲ್ಲ ನೋಡಿ, ಚೆನ್ನಾಗಿ ಬೆಂದಿದೆ. ಅದರಲ್ಲಿ ಹಾಕಿರೋ ಅಂಥ ಟೊಮ್ಯಾಟೊನ ನಾನು ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ, ಬೇಳೆನ ಚೆನ್ನಾಗಿ ಮಸ್ತಿಟ್ಕೋತಾ ಇದ್ದೀನಿ. ಸಾಂಬಾರಾಗಿರ್ಬೋದು, ಈ ರೀತಿ ತಿಳಿ ಸಾರಾಗಿರ್ಬೋದು, ಯಾವುದ್ರಲ್ಲಾದ್ರೂ ಸ್ವಲ್ಪ ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಬೇಳೆ ಬೇಳೆ ಸಿಗಬಾರ್ದು ಬಾಯಿಗೆ ಯಾವಾಗ್ಲೂ, ಈ ರೀತಿ ಚೆನ್ನಾಗಿ ಮಸ್ತ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಆವಾಗ ಬೇಯಿಸ್ಕೊಂಡಿರೋವಂಥ ಟೊಮ್ಯಾಟೋಗೆ ಸಿಪ್ಪೆನೆಲ್ಲ ತೆಗೆದಿಟ್ಕೋತಾ ಇದ್ದೀನಿ, ಸ್ವಲ್ಪ ಬಿಸಿ ಇದೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸಿಪ್ಪೆನೆಲ್ಲ ತೆಗೆದು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಈ ಬೇಳೆ ಮಿಶ್ರಣಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ನೀವು ಮಿಕ್ಸರ್ ಜಾರಿಗೆ ಹಾಕಿ ಒಂದು ರೌಂಡ್ ಪಲ್ಸ್ ಸಹ ಮಾಡ್ಬೋದು. ಸ್ವಲ್ಪ ಉಂಡೆ ಉಂಡೆ ಥರ ಟೊಮ್ಯಾಟೊ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಬಾಯಿಗೆ ರಸದಲ್ಲಿ. ಇವಾಗ ನೋಡಿ ಬೆಂಡೆಕಾಯಿನೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಕಾಲು ಕೆ ಜಿ ಎಷ್ಟಿದ್ದಿದ್ದ ಬೆಂಡೆಕಾಯಿ ಫ್ರೈ ಮಾಡಿದ ನಂತರ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ. ಈ ಕಡೆ ನಾನು ಬೇಳೆ ಹಾಗೆ ಟೊಮ್ಯಾಟೊ ಮಿಶ್ರಣಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದೂವರೆ ಚಮಚ ಆಗೋಷ್ಟು ಖಾರದ ಪುಡಿ, ನಾವು ಎಷ್ಟು ಖಾರದ ಪುಡಿ ಹಾಕಿರ್ತೀವೋ ಅಷ್ಟೇ ಧನಿಯಾ ಪುಡಿನೂ ಹಾಕಬೇಕು. ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ. ಇದು ಧನಿಯಾ ಪುಡಿ ಅಂದರೆ ನಾನು ಕಾಳುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದರದ್ದು. ಇದರ ರೆಸಿಪಿ ತೋರಿಸಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಆದರೆ ಇದಿನ್ನೂ ನನಗೆ ಒಂದು ಎರಡು ತಿಂಗಳು ಆಗೋಷ್ಟಿದೆ. ಸೊ ಎರಡು ತಿಂಗಳಿಗಿಂತ ಮುಂಚೆನೇ ನಾನು ಅಷ್ಟೊಂದು ಮಾಡಿಟ್ಕೋಬಿಟ್ರೆ ನನಗೂ ಸಹ ವೇಸ್ಟ್ ಆಗುತ್ತೆ. ಅದು ಇನ್ನೊಂದು ಸ್ವಲ್ಪ ಖಾಲಿ ಆದ ತಕ್ಷಣ ನಾನು ಖಂಡಿತ ನೆಕ್ಸ್ಟ್ ಟೈಮ್ ನಾನು ನಿಮಗೆ ಅದು ಕಾಳನ್ನು ಹಿಟ್ಟು ಯಾವ ರೀತಿ ಮಾಡ್ಕೋತೀನಿ ನಾನು ಅನ್ನೋದನ್ನು ತೋರಿಸ್ತೀನಿ. ಬೇಳೆ ಮಿಶ್ರಣನ ಈ ಕಡೆ ನೀಟಾಗಿ ಕುದಿಲಿಕ್ಕಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೆಂಡೆಕಾಯಿನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಇಂಗು, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ನಾನಿಲ್ಲಿ ಇವತ್ತು ಬೆಳ್ಳುಳ್ಳಿ ಬದಲಾಗಿ ಇಂಗನ್ನ ಉಪಯೋಗಿಸಿದ್ದೀನಿ. ಇಂಗನ್ ಬದಲು ನೀವು ಬೆಳ್ಳುಳ್ಳಿನೂ ಸಹ ಒಂದು 5-6 ಬೆಳ್ಳುಳ್ಳಿ ಜಜ್ಜಿನ ಆದರೂ ಸಹ ಹಾಕೋಬೋದು.
ಒಣ ಮೆಣಸಿನ್ಕಾಯಿ ಎಲ್ಲ ಹಾಕಿದ ನಂತರ ಒಂದು ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಹಾಗೆಯೇ ಕರಿಬೇವಿನ ಎಲೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆ ಮೊದಲೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿ, ಅದನ್ನು ಸಹ ಸೇರಿಸಿ ಒಂದು 10-15 ಸೆಕೆಂಡ್ ಮಿಕ್ಸ್ ಮಾಡಿದ್ರೆ ಸಾಕು. ಆಲ್ರೆಡಿ ಬೆಂಡೆಕಾಯಿ ಬೆಂದಿರುತ್ತೆ, ಫ್ರೈ ಆಗಿರುತ್ತೆ, ಮತ್ತೇನು ಫ್ರೈ ಮಾಡಬೇಕು ಅಂತೇನಿಲ್ಲ. ಈರುಳ್ಳಿ ಮಿಶ್ರಣದ ಜೊತೆಗೆ ಸ್ವಲ್ಪ ಮಿಕ್ಸ್ ಆದರೆ ಸಾಕು ಅಷ್ಟೇ. ಇವಾಗ ಈ ಮಿಕ್ಸ್ ಮಾಡಿಟ್ಕೊಂಡಿರೋವಂಥ ಒಗ್ಗರಣೆನ ಆ ಕಡೆ ಸಾಂಬಾರ್ ಕುದಿಲಿಕ್ಕಿಟ್ಟಿದ್ನಲ್ಲ ತಿಳಿ ರಸ, ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಕೊನೆಯಲ್ಲೇ ಹಾಕಬೇಕು ಬೆಂಡೆಕಾಯಿ. ಸುಮಾರು ಜನ ಅಂತಾರೆ ಬೆಂಡೆಕಾಯಿ ಮಧ್ಯಾಹ್ನ ಏನಾದರೂ ಸಾಂಬಾರ್ ಪ್ರಿಪೇರ್ ಮಾಡಿದರೆ ರಾತ್ರಿ ಹೊತ್ತಿಗೆ ಸಾಂಬಾರೆಲ್ಲ ಲೋಳೆ ಲೋಳೆ ಥರ ಬಿಟ್ಕೊಬಿಟ್ಟಿರುತ್ತೆ ಅಂತ. ಚೆನ್ನಾಗಿ ಫ್ರೈ ಮಾಡಿ ಹಾಕಿದರೆ ಖಂಡಿತ ಆ ರೀತಿ ಆಗಲ್ಲ, ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಕೊನೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ ನಾನು. ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿನ ಸಹ ಸೇರಿಸಿದ್ದೀನಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ಈ ತಿಳಿಯಾಗಿರೋಂಥ ಬೆಂಡೆಕಾಯಿ ತಿಳಿಸಾರು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನನಗಂತೂ ತುಂಬಾ ಫೇವ್ರೆಟ್ ರೆಸಿಪಿ ಇದು. ಬೇಸಿಗೆ ಸಹ ತುಂಬಾ ಹೆಚ್ಚಾಗಿದೆ, ತುಂಬ ಮಸಾಲೆ ಸಾರು ಇಷ್ಟ ಆಗಲ್ಲ ತಿನ್ನೋದಕ್ಕೆ, ಆವಾಗ ಈ ರೀತಿ ಮಾಡ್ಕೊಂಡು ತಿನ್ನಿ. ಹೇಗನ್ನಿಸ್ತು ಇವತ್ತಿನ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.